ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇಲ್ಲ, ಚಿರುಗೇನು ಆಗಲ್ಲ, ಏನೂ ಆಗ್ಬಾರ್ದು. ಅಪ್ಪ, ಚಿರುಗೇನು ಆಗಲ್ಲ ಅಲ್ವಾ? ಅವ್ನು ನನ್ನ ಜೊತೆಯಲ್ಲಿದ್ರೆ ನನಗೆ ನೀನಿದ್ದಷ್ಟೇ ಧೈರ್ಯ ಅಪ್ಪ. ಅಪ್ಪ, ನೀನು ಚಿರು ಪಕ್ಕದಲ್ಲಿದ್ದು ಅವನನ್ನು ಕಾಪಾಡಬೇಕು. ಗಮ್ಯ, ಏನ್ ಗಮ್ಯ, ಇನ್ನೂ ರೆಡಿ ಆಗಿಲ್ವಾ? ಒಡವೆ ಏನೂ ಹಾಕೊಂಡಿಲ್ಲ, ಕೈಯಲ್ಲಿ ಬಳೆ ಇಲ್ಲ, ಯಾಕೆ? ಏನಾಯ್ತು? ತುಂಬಾ ಡಲ್ ಆಗಿದೀಯಾ? ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ವಾ? ಇಲ್ಲ ಅತ್ತೆ, ಬೇಗನೆ ಮಲ್ಕೊಂಡೆ. ನೀನ್ ಮುಖ ನೋಡಿದ್ರೆ ಹಾಗನ್ನಿಸ್ತಾ ಇಲ್ವಲ್ಲ? ಅತ್ತು ಅತ್ತು ಕಣ್ಣೆಲ್ಲ ಕೆಂಪಗಾಗಿರೋ ಹಾಗಿದೆ. ಮಲಗಿದ್ದಿದ್ರೆ ಮುಖ ಹೇಗ್ ಡಲ್ಲಾಗಿರ್ತಿತ್ತ? ಹೌದು, ನೀನ್ ಹುಷಾರಾಗಿದೀಯ ತಾನೆ? ನನ್ಗೇನೂ ಆಗಿಲ್ಲ ಅತ್ತ, ನಾನ್ ಚೆನ್ನಾಗೇ ಇದ್ದೀನಿ. ಬರೀ ಮಾತ್ಗಷ್ಟೇ ಹಾಗೆ ಹೇಳ್ತಾ ಇದೀಯ, ಆದ್ರೆ ನಿನ್ ಧ್ವನಿ ಹಾಗಿಲ್ಲ. ಅಲ್ಲ ಗಮ್ಯ, ನಿನಗೋಸ್ಕರ ಮನೇಲಿ ಫಂಕ್ಷನ್ ನಡೀತಾ ಇದೆ. ನೀನ್ ನೋಡಿದ್ರೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಇದೆಯಲ್ಲ. ವಿಘ್ನೇಶ್, ಅಮ್ಮ, ನನ್ ಸೊಸೆಗೇನಾದ್ರೂ ಬೈದ್ಯೇನೋ? ಅಮ್ಮ, ನಾನ್ ಯಾಕಮ್ಮ ಬೈಲಿ? ನನಗೆ ಬೆಳಗ್ಗೆನೆ ಆಫೀಸಿಂದ ಕಾಲ್ ಬಂದಿತ್ತು, ಅವ್ರ ಜೊತೆ ಮಾತುಕತೆ ಮುಗಿಸಿ ನಾನು ಇವಾಗ ಫ್ರೀ ಆದೆ. ಗಮ್ಯ, ಫಂಕ್ಷನ್ ಅಲ್ಲಿ ಫೋಟೋ ಎಲ್ಲ ತೆಗಿತಾ ಇರ್ತಾರೆ. ನಾಳೆ ದಿನ ನಿನ್ ಮಗು ಬಂದು ಫೋಟೋ ನೋಡಿ, ಯಾಕಜ್ಜಿ ನಮ್ಮಮ್ಮ ಫೋಟೋದಲ್ಲಿ ಡಲ್ ಆಗಿದ್ದಾರೆ ಅಂತ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲಿ? ಅಮ್ಮ, ಹೇಗಿದ್ರು ಮೇಕಪ್ ಆರ್ಟಿಸ್ಟ್ ಬರ್ತಾರಲ್ಲ, ಗಮ್ಮಿನ್ ಅವರು ಫ್ರೆಶ್ ಆಗಿ ರೆಡಿ ಮಾಡ್ತಾರೆ ಬಿಡು. ಅಲ್ಲ ಕಣೋ, ಮುಖಕ್ಕೆ ಮೇಕಪ್ ಹಚ್ಬೋದು, ಆದ್ರೆ ಮನ್ಸಿಗೆ ಏನ್ ಮಾಡ್ತೀಯಾ? ಗಮ್ಯ, ನಿಮ್ ತವ್ರ ಮನೆಯವ್ರು ಯಾರು ಫಂಕ್ಷನ್ ಬರ್ತಾ ಇಲ್ಲ ಅಂತ ತಾನೆ ನೀನ್ ಬೇಜಾರ್ ಮಾಡ್ಕೊಂಡಿರೋದು? ಬೇಕಾದ್ರೆ ನಾನೇ ಒಂದ್ ಮಾತು ಅವ್ರಿಗೆ. ಯಾವುದೇ ತೊಂದರೆ ಇಲ್ಲ, ಫಂಕ್ಷನ್ ನಡಿಬೇಕಾ ಬೇಡವಾ? ಹಾಗೆ ಹೇಳೋ ಮಗನೇ, ಅದಕ್ಕೋಸ್ಕರ ತಾನೆ ನಾನು ಕಾಯ್ತಾ ಇರೋದು. ನನ್ನನ್ನು ಇರಿಟೇಟ್ ಮಾಡೋರು ಯಾರು? ಈ ಫಂಕ್ಷನ್ ಬರೋದು ಬೇಡ, ಆಗ್ಲೇ ನನ್ ಸ್ವಲ್ಪ ನೆಮ್ಮದಿಯಾಗಿರೋದಕ್ಕಾಗೋದು. ವಿಘ್ನೇಶ್, ವಿಘ್ನೇಶ್, ನನ್ ಮಾತು ಕೇಳೋ. ನೋಡಿದ್ಯಾ ಗಮ್ಯ, ನಾನ್ ನಿನ್ ಪರವಾಗಿ ಮಾತಾಡ್ತಾ ಇದ್ರು ಇವನ್ ಹೇಗ್ ಆಡ್ತಾನೆ ಅಂತ? ಅವನ್ ಬದ್ಲಾಗ್ತಾನೆ ಗಮ್ಯ, ಯಾರಿಗೋಸ್ಕರ ಅಲ್ದೇ ಇದ್ರು ನಿನಗೋಸ್ಕರ ಅವನ್ ಬದ್ಲಾಗೇ ಆಗ್ತಾನೆ. ನನ್ ಮಾತ್ ನಂಬು. ಈಗ ಸ್ವಲ್ಪ ನಗ್ತಾ ಇರಮ್ಮ. ಫಂಕ್ಷನ್ಗೆ ಸಂಬಂಧಿಕರೆಲ್ಲ ಬಂದಿರ್ತಾರೆ, ಅವ್ರ ಮುಂದೆ ನೀನ್ ಹೀಗ್ ಡಲ್ಲಾಗಿದ್ರೆ ಅವರೆಲ್ಲ ವಿಘ್ನೇಶ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಅದಕ್ಕೆ ಸ್ವಲ್ಪ ನಗ್ತಾ ಇರು, ಸರಿನಾ? ಗಮ್ಯ,
ಬಾ ಬೇಗ, ದೇವಸ್ಥಾನಕ್ಕೆ ಲೇಟ್ ಆಯ್ತು. ಅಯ್ಯೋ, ನಾನು ಮರ್ತೆ ಬಿಟ್ಟೆ ನೋಡು. ಸರಿ ಸರಿ, ನೀನು ಬೇಗ ದೇವಸ್ಥಾನಕ್ಕೆ ಹೊರಡು, ನಾನು ನಿನ್ನ ರೆಡಿ ಮಾಡ್ತೀನಿ. ಬಂದೆ. ಗಮ್ಯ, ಲೇಟ್ ಆಗುತ್ತೆ ದೇವಸ್ಥಾನಕ್ಕೆ, ಬೇಗ ಬಾ. ಹಾ, ಬರ್ತಾಳಿರೋ, ನಡಿಮ್ಮ. ಅಲ್ಲಿ ಪೂಜೆ ಬುಟ್ಟಿ ಇದೆ, ತಗೊಂಡು ಹೋಗು. ಹ್ಮ್. ಹೋಗು ಹೋಗು ಗಮ್ಯ, ನೀನಿದೇ ಕೊನೆ ಸಲ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಒಳ್ಳೆ ಸಾವು ಕೊಡು ಅಂತ ಆ ದೇವ್ರನ್ನ ಕೇಳ್ಕೊಂಡ್ ಬಾ. ನಿನ್ನ ಮುಗ್ಸಕ್ಕೆ ಕಣೆ, ನಾನು ಈ ಫಂಕ್ಷನ್ನ ಅರೇಂಜ್ ಮಾಡಿರೋದು. ಹೇಗಿದ್ದೀರಿ ಶಾಂತ? ಚೆನ್ನಾಗಿದ್ದೀರಾ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಲ್ವಾ? ಮಕ್ಕಳ್ಯಾರು ಬರ್ಲಿಲ್ವಾ? ಪಂಕಜ, ವಿಘ್ನೇಶ್ ಗಮ್ಯ ರೆಡಿ ಆದ್ರ? ರೆಡಿ ಆಗಿದ್ದಾರಣ್ಣ, ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಕಳಿಸಿದ್ದೀನಿ. ಒಂದು ನಿಮಿಷ ಬಾ. ಬಂದೆ. ಏನಣ್ಣ? ನೋಡು ಪಂಕಜ, ಇಲ್ಲಿ ಹೇಗಿರ್ಬೇಕು ಅಂದ್ರೆ ಒಂದು ಸಣ್ಣ ಸುಳಿವು ಕೂಡ ಸಿಗ್ಬಾರ್ದು. ಆ ತರ ಗಮ್ಯನ ಕತೆನ ಮುಗಿಸ್ಬಿಡ್ಬೇಕು. ನೀನು ಅಷ್ಟೇ, ಇಂಥ ಅತ್ತೆ ಎಲ್ಲೂ ಸಿಗೋದಿಲ್ಲ ಅನ್ನೋ ಥರ ನಾಟಕ ಮಾಡಬೇಕು. ಅಣ್ಣ, ನಾಟಕ ಮಾಡೋದನ್ನ ನೀನ್ ನನಗೆ ಹೇಳ್ಕೊಡ್ಬೇಕಾ? ನೋಡ್ತಾ ಇರು ನನ್ನ ನಾಟಕ ಹೇಗಿರತ್ತೆ ಅಂತ. ಆದರೂ ಅಣ್ಣ, ಏನೋ ಒಂಥರ ಭಯ ಆಗ್ತಾ ಇದೆ. ಭಯನ? ಯಾಕೆ ಪಂಕಜ? ಎಲ್ಲಿ ಆ ರಾಧಿಕಾ ಬಂದ್ಬಿಡ್ತಾಳೋ, ಬಂದು ಎಲ್ಲಿ ನಮ್ಮ ಪ್ಲಾನ್ನೆಲ್ಲ ಹಾಳು ಮಾಡ್ಬಿಡ್ತಾಳೋ ಅಂತ. ಏನಮ್ಮ ನೀನು, ಅವಳು ಎಲ್ಲಿ ಬರ್ತಾಳೆ? ಅಲ್ಲಿ ಆ ಚಿರಂತ್ನ ಪೊಲೀಸವ್ರು ಎಳ್ಕೊಂಡು ಹೋಗಿದ್ದಾರೆ. ಅವಳು ಆ ಕಡೆ ತಲೆ ಕೆಡಿಸ್ಕೊಂಡಿದ್ದಾಳೆ. ಅದು ಅಲ್ಲದೆ ನೀನು ಆ ಮನೆಯವ್ರಿಗೆ ಅಷ್ಟೆಲ್ಲ ಉಗಿದು ಉಪ್ಪಿನ ಕಾಯಕ್ಕೆ ಬಂದಿದ್ಯಾ? ಮತ್ಯಾವ ಮುಖ ಇಟ್ಕೊಂಡು ಅವ್ರು ಈ ಮನೆಗೆ ಬರ್ತಾರೆ ಹೇಳು ನೋಡು. ಹಾಗೇನಾದರೂ ಅವ್ರು ಇಲ್ಲಿಗೆ ಬಂದರೆ ನಾನೆಲ್ಲ ನೋಡ್ಕೊಂತೀನಿ.